ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಅವರು ನೆಕ್ಸ್ಟ್ ಏನು ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅವರ ತಪ್ಪಿನಿಂದನೇ ಈ ರೀತಿ ಆಗಿರುತ್ತೆ, ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ. ಅವರು ಏನು ತಪ್ಪು ಮಾಡಿದ್ದಾರೆ ಅಂದರೆ, ಜಸ್ಟು ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅವರು ಕಾಲೇಜಸ್ನ ಆ್ಯಡ್ ಮಾಡಿರ್ತಾರೆ, ಬಟ್ ಅವರ ರ್ಯಾಂಕಿಂಗ್ ಅನುಗುಣವಾಗಿ ಆಗಿದ್ದರೂ ಕಟ್ ಆಫ್ ಅನುಗುಣವಾಗಿ ಆಗಿದ್ರು ಕೂಡ ಮಾಡಬೇಕಾದ್ರೆ ನೀವು ಬರೀ ನಿಮ್ಮ ಕಟ್ ಆಫ್ ಒಳಗಡೆ ನೀವು ಮಾತ್ರ ಕಾಲೇಜಸ್ನ ಚೂಸ್ ಮಾಡಬಾರ್ದು. ನಿಮ್ಮ ಕಟ್ ಆಫ್ ಅಥವಾ ನಿಮ್ಮ ರ್ಯಾಂಕಿಂಗ್ಕಿಂತ ಇನ್ನೂ ಜಾಸ್ತಿ ರ್ಯಾಂಕಿಂಗ್ ಇದ್ದರೂ ಕೂಡ ಅದನ್ನು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಈ ರೀತಿ ನಿಮಗೆ ಆಗೋ ಸಾಧ್ಯತೆ ಇದೆ. ಅತಿ ಬುದ್ಧಿವಂತಕ್ಕೆ ತೋರಿಸಿದ್ರೆ ಈ ರೀತಿ ಆಗುತ್ತೆ, ನಿಮಗೆ ಯಾವುದೇ ಸೀಟ್ ಸಿಗೋದಿಲ್ಲ. ಈಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ, ಅವರು ಚಾಯ್ಸ್ ಎಂಟ್ರಿ ಮಾಡುವ ಅವಶ್ಯಕತೆಯೇ ಇಲ್ಲ, ಮತ್ತು ಸೆಕೆಂಡ್ ರೌಂಡ್ಗೆ ಹೋಗುತ್ತೆ. ಅಲ್ಲಿ ಸೆಕೆಂಡ್ ರೌಂಡ್ಗೆ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ರೀತಿ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ ಸೆಕೆಂಡ್ ರೌಂಡಿಗೆ. ಅಲ್ಲೂ ಕೂಡ ನಿಮ್ಮ ಅದೃಷ್ಟ, ಇನ್ ಕೇಸು ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನೀವು ಮಾಡಿರೋ ಕಾಲೇಜ್ ಕಟ್ ಆಫು ಸೆಕೆಂಡ್ ರೌಂಡಲ್ಲಿ ರೈಸ್ ಆಗುತ್ತೆ, ಓಕೆ, ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ರೈಸ್ ಆದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇಲ್ಲಾಂದರೆ ಸೇಮು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ. ನಂತರ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡ್ತಾರೆ, ಅಲ್ಲಿ ನೀವು ನೀಟಾಗಿ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನೀಟಾಗಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಅದೇ ಫೈನಲ್ ಆಗಿರೋ ಕಾರಣ, ಇನ್ ಕೇಸ್ ನಿಮಗೇನಾದರೂ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಸಿಗ್ನಿಲ್ಲ ಅಂದರೆ ಥರ್ಡ್ ರೌಂಡೇ ಮೇನ್ ಆಗಿರುತ್ತೆ ನಿಮ್ಮ ಫ್ಯೂಚರ್ ಅನುಗುಣವಾಗಿ. ಆಗ ನೀವು ನೋಡಿಕೊಂಡು ನಿಮ್ಮ ರ್ಯಾಂಕಿಂಗ್ಕಿಂತ ಜಾಸ್ತಿ ರ್ಯಾಂಕ್ ಇದ್ದರೂ ಕೂಡ ಅಂಥ ಕಾಲೇಜಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನಿಮಗೆ ಬೇರೆ ಆಪ್ಷನ್ ಇರೋದಿಲ್ಲ, ನಿಮಗೆ ಟಾಪ್ ಕಾಲೇಜಸ್ ಬೇಕು, ಲೋ ರ್ಯಾಂಕಿಂಗ್ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ನಿಮ್ಮ ಕ್ಯಾಟಗರಿ ಮೇಲಾಗುತ್ತೆ, ಇನ್ ಕೇಸ್ ಆ ಥರ ಮಾಡಿದರೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದಿಲ್ಲ. ಅದಕ್ಕೆ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಸೆಕೆಂಡ್ ರೌಂಡಿಗೆ ಯಾವುದೇ ರೀತಿ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ, ಥರ್ಡ್ ರೌಂಡ್ಗೆ ನೀವು ಆ್ಯಡ್ ಮಾಡ್ಬೋದು. ಅದೇ ರೀತಿ ಇಂಥವು ಯಾರಿಗೆ ಸೀಟ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ, ಇನ್ ಕೇಸ್ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಸಿಕ್ಕರು ಸಿಗ್ಬೋದು. ಇಲ್ಲ ಥರ್ಡ್ ರೌಂಡ್ಗೆ ನೀಟಾಗಿ ಕಾಲೇಜಸ್ನ ಆ್ಯಡ್ ಮಾಡಿದ್ರೆ ಆರಾಮಾಗಿ ನಿಮಗೆ ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ನೀವು ಕೂಡ ಅಡ್ಮಿಷನ್ ಆಗಬಹುದು.